ನಮಸ್ಕಾರ ಆತ್ಮೀಯರೇ ಆಟೋ ನಾಚ ಶಂಕರ್ ನಾಗ್ ಅಂದ್ರೆ ಅವರೊಬ್ಬ ಕೇವಲ ನಟ ಮಾತ್ರ ಆಗಿರಲಿಲ್ಲ ಕನ್ನಡ ಚಿತ್ರರಂಗದ ಪಾಲಿನ ಶಕ್ತಿ ಆಗಿದ್ರು ಸಿನಿಮಾ ಬಗ್ಗೆ ಅವರಲ್ಲಿದ್ದ ಬದ್ಧತೆ ಕ್ರಿಯೇಟಿವಿಟಿ ಸಿನಿಮಾ ಅನ್ನೋದು ಈಗೀಗೆಲ್ಲ ಬಿಸ್ನೆಸ್ ಆಗೋಕಿದೆ ಆದ್ರೆ ಶಂಕರಣ್ಣನ ಪಾಲಿಗೆ ಅದೊಂದು ಫ್ಯಾಷನ್ ಆಗಿತ್ತು ತಮ್ಮ ಸಿನಿಮಾದ ಮೂಲಕವೇ ಸಮಾಜಕ್ಕೆ ಏನನ್ನಾದರೂ ಸಂದೇಶ ನೀಡಬೇಕು ಅನ್ನೋ ಹಂಬಲದಲ್ಲಿದ್ದ ಮನುಷ್ಯ ಅವರು ಇದೇ ಕಾರಣಕ್ಕೆ ಈಗಲೂ ಸಹ ಶಂಕರ್ ನಾಗ್ ಅವರನ್ನ ಅಭಿಮಾನಿಗಳು ತಮ್ಮ ಹೃದಯ ಸಿಂಹಾಸನದಲ್ಲಿಟ್ಟು ಮೆರೆಸ್ತಾ ಇದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಇದ್ದಿದ್ದು ಕೆಲವೇ ವರ್ಷಗಳು ಆದ್ರೆ ಮಾಡಿದ ಸಿನಿಮಾಗಳು ಬರೋಬ್ಬರಿ 94 ಆತ್ಮೀಯರೇ ಶಂಕರ್ನಾಗ್ ನಮ್ಮಿಂದ ದೂರವಾಗಿ ದಶಕಗಳೇ ಕಳೆದವು ಆದ್ರೆ ಅವರು ಬಿಟ್ಟು ಹೋಗಿರೋ ನೆನಪುಗಳು ಮಾತ್ರ ಇಂದಿಗೂ ಎಂದೆಂದಿಗೂ ಹಚ್ಚ ಹಸಿರು ಅಂತ ಕರುನಾಡು ಮೆಚ್ಚಿದ ಶಂಕರಣ್ಣನ ಮಗಳು ಮಾತ್ರ ಎಲ್ಲೂ ಕಾಣಿಸಿಕೊಳ್ಳಲ್ಲ ಯಾವುದೇ ಟಿವಿಯಲ್ಲಿ ಬರಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇಲ್ಲ ಹಾಗಾದ್ರೆ ಶಂಕರ್ನಾಗ್ ಮಗಳು ಏನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೇ ಇದ್ದಾರಾ ಅಥವಾ ಹೊರದೇಶದಲ್ಲಿ ಸೆಟಲ್ ಆಗಿದ್ದಾರಾ ಹೀಗೆ ಈ ರೀತಿಯ ಹತ್ತಾರು ಪ್ರಶ್ನೆಗಳು ಹಲವರನ್ನ ಕಾಡಿವೆ ಆದ್ರೆ ಬಹುತೇಕರಿಗೆ ಇದಕ್ಕೆ ಉತ್ತರ ಸಿಕ್ಕಿರಲ್ಲ ಆದ್ರೆ ಇವತ್ತು ನಾವು ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀವಿ ಶಂಕರ್ನಾಗ ಮಗಳು ಏನ್ ಮಾಡ್ತಾ ಇದ್ದಾರೆ ಅವರ ಅಳಿಯ ಯಾರು ಅಪ್ಪ ಅಮ್ಮನಂತೆ ಮಗಳು ಯಾಕಾಗ್ಲಿಲ್ಲ ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ತಂದೆ ತಾಯಿ ರಾಜಕಾರಣಿಗಳಾದ್ರೆ ಮಕ್ಕಳು ರಾಜಕಾರಣಿಗಳಾಗ್ತಾರೆ ಹೆತ್ತವರು ಸಹ ತಮ್ಮ ಮಕ್ಕಳನ್ನು ರಾಜಕಾರಣಿ ಮಾಡಬೇಕು ಅಂತ ಕನಸು ಕಾಣ್ತಾರೆ ಹಾಗೆಯೇ ತಂದೆ ತಾಯಿ ಸಿನಿಮಾ ನಟ ನಟಿಯರಾದ್ರೆ ತಮ್ಮ ಮಕ್ಕಳು ದೊಡ್ಡ ಸ್ಟಾರ್ ನಟನೋ ಅಥವಾ ನಟಿಯೋ ಆಗಬೇಕು ಅನ್ಕೋತಾರೆ ಅಪ್ಪ ಅಮ್ಮ ಮಾಡೋ ವೃತ್ತಿ ಮಕ್ಕಳಲ್ಲೂ ಸಹಜವಾಗಿ ರಕ್ತಗತವಾಗಿ ಬಂದಿರುತ್ತೆ ಅಪ್ಪ ಅಮ್ಮನನ್ನ ನೋಡಿಯೋ ಅಥವಾ ಇನ್ಯಾವುದೋ ಆಕರ್ಷಣೆಯಿಂದಲೂ ಹೆತ್ತವರ ಹಾದಿಯನ್ನ ಹಿಡಿಯೋದೇ ಹೆಚ್ಚು ಈಗೆಲ್ಲ ಆಗ್ತಿರೋದು ಇದೇನೆ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾದ್ರೆ ಸಿನಿಮಾ ಮಂದಿಯ ಮಕ್ಕಳು ನಟ ನಟಿಯರಾಗ್ತಿದ್ದಾರೆ ಆದ್ರೆ ನಟ ಶಂಕರ್ನಾಗ್ ಮಗಳ ವಿಷಯದಲ್ಲಿ ಇದು ತದ್ವಿರುದ್ಧ ಅಪ್ಪ ಅಮ್ಮ 70ರ ದಶಕದಲ್ಲೇ ಸ್ಟಾರ್ ನಟ ನಟಿಯರಾದವರು ಶಂಕರ್ನಾಗ್ ತೀರಿ ಹೋಗಿ ಇಷ್ಟು ವರ್ಷ ಆದರೂ ಅವರನ್ನ ಅಭಿಮಾನಿಗಳು ಇನ್ನೂ ಮರೆತಿಲ್ಲ ಆಟೋ ಡ್ರೈವರ್ಗಳ ಪಾಲಿಗೆ ಆಗಲೂ ಈಗಲೂ ಶಂಕರಣ್ಣನೇ ಹೀರೋ ಎಂತ ಸೆಲೆಬ್ರಿಟಿಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಮಾತ್ರ ಇದ್ಯಾವ ಸೆಲೆಬ್ರಿಟಿಯ ಜಂಜಾಟಕ್ಕೆ ಬೀಳಲೇ ಇಲ್ಲ ಅಪ್ಪ ಅಮ್ಮನಂತೆ ನಾನು ಸ್ಟಾರ್ ಆಗಬೇಕು ಅಂತ ಕನಸು ಕಾಣಲೇ ಇಲ್ಲ ನನ್ನದೇ ಒಂದು ಕನಸಿನ ಗೂಡು ಕಟ್ಕೋಬೇಕು ಅದರಲ್ಲಿ ನಾನೇ ಯಜಮಾನಿ ಆಗಿರಬೇಕು ಯಾರ ಹಂಗು ಇಲ್ಲದೆ ಬದುಕು ನಡೆಸಬೇಕು ಅನ್ನೋ ನಿರ್ಧಾರ ಮಾಡಿ ಅದೆಷ್ಟೋ ಮಂದಿಗೆ ಮಾದರಿ ಆಗಿದ್ದಾರೆ ಆತ್ಮೀಯರೇ ಶಂಕರ್ ನಾಗ್ ಅವರ ಮಗಳ ಬಗ್ಗೆ ಹೇಳುವಾಗ ಶಂಕರಣ್ಣನ ಬಗ್ಗೆ ಒಂದೆರಡು ಸಾಲು ಹೇಳದೇ ಇದ್ರೆ ನಾವು ಮಾಡೋ ಸ್ಟೋರಿಯೇ ಕಂಪ್ಲೀಟ್ ಆಗಲ್ಲ ಶಂಕರ್ ನಾಗ್ ಹುಟ್ಟಿದ್ದು ನವೆಂಬರ್ 9, 1954 ಕನ್ನಡ ಸಿನಿಮಾ ಲೋಕದ ಪಾಲಿಗೆ ರಂಗಭೂಮಿ ಕಲಾವಿದ ಕಿರುತೆರೆ ನಟ ಸಿನಿಮಾದಲ್ಲಿ ಹೀರೋ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ದುಡಿದ ಬಹುಮುಖ ಪ್ರತಿಭೆ ಇವರು ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದ ಶಂಕರ್ ನಾಗ್ಗೆ ರಂಗಭೂಮಿ ಸೆಳೆತ ಮೊದಲಿನಿಂದಲೂ ಇತ್ತು ಸಿನಿಮಾದ ಮೇಲಿನ ಅತಿಯಾದ ಉತ್ಸಾಹವೋ ಏನೋ ಅವರನ್ನ ಚಿತ್ರರಂಗಕ್ಕೆ ಪ್ರವೇಶಿಸುವಂತೆ ಮಾಡಿತು ಶಂಕರ್ ನಾಗ್ ಮೊದಲೇ ಸಿನಿಮಾ ರಂಗಕ್ಕೆ ಕಾಲಿಟ್ಟವರಲ್ಲ ರಂಗಭೂಮಿ ಕಲಾವಿದರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು ಸಂಕೇತ್ ಅನ್ನೋ ನಾಟಕ ಕಂಪನಿಯಲ್ಲಿ ಬಣ್ಣ ಹಚ್ಚಿದ ಶಂಕರ್ ನಾಗ್ ಅಂದಿನ ಕಾಲದಲ್ಲೇ ದೂರದರ್ಶನಕ್ಕೆ ಮಾಲ್ಗುಡಿ ಡೇಸ್ ಅನ್ನೋ ಜನಪ್ರಿಯ ಟಿವಿ ಧಾರಾವಾಹಿಯನ್ನ ನಿರ್ದೇಶಿಸಿದರು 1978ರಲ್ಲಿ ತೆರೆ ಕಂಡ ಒಂದಾನೊಂದು ಕಾಲದಲ್ಲಿ ಅನ್ನೋ ಸಿನಿಮಾವೇ ಶಂಕರ್ ನಾಗ್ ಅವರ ಮೊದಲ ಸಿನಿಮಾ ಈ ಸಿನಿಮಾದ ಮೂಲಕವೇ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದು ನಂತರ ಆಟೋ ರಾಜ ಜನ್ಮ ಜನ್ಮದ ಅನುಬಂಧ ಮಿಂಚಿನ ಓಟ ಗೀತಾ ಎಸ್ ಪಿ ಸಾಂಗ್ಲಿಯಾನ ಸಿಬಿಐ ಶಂಕರ್ ಹೀಗೆ ಸಾಲು ಸಾಲು ಹಿಟ್ಟ ಸಿನಿಮಾಗಳನ್ನ ಒಂದರ ಮೇಲೊಂದರಂತೆ ಕೊಡ್ತಾನೆ ಹೋದ್ರು ಶಂಕರ್ ನಾಗ್ ಮಾಡಿದ ಎಲ್ಲಾ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನ ಹೀಗೆ ಕನ್ನಡ ಸಿನಿಮಾ ರಂಗದಲ್ಲಿ ಧ್ರುವ ತಾರೆಯಾಗಿ ಮಿನುಗ್ತಾ ಇದ್ದ ಕಾಲದಲ್ಲೇ ನಡೆಯಬಾರದ ಘಟನೆಯೊಂದು ನಡೆದು ಹೋಗುತ್ತೆ ಅದು ಸೆಪ್ಟೆಂಬರ್ 30, 1990ರ ದುರಾದೃಷ್ಟದ ರಾತ್ರಿ ದಾವಣಗೆರೆ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಶಂಕರ್ ನಾಗ್ ಸಾವನ್ನಪ್ಪುತ್ತಾರೆ ಅವರ ಜೊತೆಗಿದ್ದ ಅರುಂಧತಿ ನಾಗ್ ಗಂಭೀರವಾಗಿ ಗಾಯಗೊಂಡ್ರೆ ಕೇವಲ 5 ವರ್ಷದವರಾಗಿದ್ದ ಮಗಳು ಕಾವ್ಯ ನಾಗ್ಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ತದೆ ಅಂದು ಅಪ್ಪನನ್ನ ಕೊನೆಯದಾಗಿ ನೋಡಿದ ಮಗಳು ಕಾವ್ಯ ಮತ್ತೆಂದೂ ಅಪ್ಪನನ್ನ ಕಾಣಲೇ ಇಲ್ಲ ಆತ್ಮೀಯರೇ ಮಗಳು ಕಾವ್ಯ ಅಂದ್ರೆ ತಂದೆಗೆ ಪಂಚ ಪ್ರಾಣ ತಾವು ಎಲ್ಲೇ ಹೋದ್ರು ಮಗಳು ಜೊತೆಗಿರಬೇಕಿತ್ತು ಅಷ್ಟು ಮುದ್ದಿನಿಂದ ಮಗಳನ್ನ ಸಾಕಿದ್ರು ಇದೇ ಕಾರಣಕ್ಕೆ ಅವತ್ತು ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗುವಾಗಲೂ ಕಾವ್ಯ ತಂದೆಯ ಜೊತೆಗೆ ಇದ್ರು ತಂದೆಯ ಅಕಾಲಿಕ ಮರಣದ
ನಂತರ ತಂದೆಯಿಲ್ಲದ ಮಗಳಾಗಿ ಹೋಗ್ತಾಳೆ ಕಾವ್ಯಾ ನಾಗ್ ಆ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಬೆಳೆಸಿದವರು ತಾಯಿ ಅರುಂಧತಿ ನಾಗ್ ಆ ಸಮಯದಲ್ಲಿ ಅರುಂಧತಿ ನಾಗ್ ಎದುರಿಸಿದ ಸವಾಲುಗಳು ಅಷ್ಟಿಷ್ಟಲ್ಲ ಯಾಕಂದ್ರೆ ಅಂದು ಸಂಭವಿಸಿದ ಅಪಘಾತದಲ್ಲಿ ಅರುಂಧತಿ ನಾಗ್ ಸಹ ಗಂಭೀರವಾಗಿ ಗಾಯಗೊಂಡಿದ್ರು ಅಪ್ಪ ಇಲ್ಲ ಅಮ್ಮ ಸಹ ಆಸ್ಪತ್ರೆ ಬೆಡ್ ಸೇರಿದ ಅತ್ತ ಏನು ಅರಿಯದ ಆಗಿನ್ನೂ ಕೇವಲ 5 ವರ್ಷದ ಮಗು ಇಬ್ಬರು ಇಲ್ಲದೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅರುಂಧತಿ ನಾಗ್ ತಮಗಾದ ಗಾಯದಿಂದ ವಾಸಿ ಆಗೋದಕ್ಕೆ ಅದೆಷ್ಟೋ ತಿಂಗಳುಗಳು ಹಿಡಿದ್ವು ಒಂದ ಕಡೆ ಗಂಡ ಇಲ್ಲ ಅನ್ನೋ ನೋವು ಇನ್ನೊಂದ ಕಡೆ ನನ್ನ ಮಗಳನ್ನ ಆರೈಕೆ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅನ್ನೋ ಯಾತನೆ ಇದು ಯಾವ ಹೆಣ್ಣುಮಗಳಿಗೂ ಬರಬಾರದ ನರಕ ಯಾತನೆ ಸಂದರ್ಭ ಆತ್ಮೀಯರೇ ಶಂಕರ್ ನಾಗ್ ಅವರನ್ನ ಕಳೆದುಕೊಂಡ ಅರುಂಧತಿ ನಾಗ್ ತನ್ನ ಗಂಡನನ್ನ ಮಗಳಲ್ಲೇ ಕಾಣಲು ಶುರು ಮಾಡುತ್ತಾರೆ ಮಗಳು ಕಾವ್ಯಾ ನಾಗ್ಗೆ ಉತ್ತಮ ಶಿಕ್ಷಣವನ್ನ ಕೊಡುತ್ತಾರೆ ಕಾವ್ಯಾ ನಾಗ್ಗೆ ಯುಕಿಯ ಕೆಂಟ್ ವಿಶ್ವವಿದ್ಯಾಲಯದಲ್ಲಿ ವನ್ಯಜೀವಿ ಜೀವಶಾಸ್ತ್ರ ಮತ್ತು ಸಂರಕ್ಷಣೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ವಿದೇಶದಲ್ಲಿ ಉನ್ನತ ಶಿಕ್ಷಣಾಭ್ಯಾಸ ಮಾಡಿದ ಕಾವ್ಯಾ ನಾಗ್ ಹುಟ್ಟೂರನ್ನ ಮರೆಯಲಿಲ್ಲ ವಿದೇಶದಲ್ಲಿ ಯಾವುದೇ ಪದವಿ ಮುಗಿಸಿದರೂ ಕೊನೆಗೆ ನಮ್ಮೂರಿಗೆ ಬರಬೇಕು ಅಂತ ತಾಯಿನಾಡು ಬೆಂಗಳೂರಿಗೆ ವಾಪಸಾಗ್ತಾರೆ ಅವರು ಮನಸ್ಸು ಮಾಡಿದ್ರೆ ವಿದೇಶದಲ್ಲೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬಹುದಿತ್ತು ಆದ್ರೆ ಅದ್ಯಾವುದಕ್ಕೂ ಕಾವ್ಯಾ ನಾಗ್ ಬೆಲೆ ಕೊಡಲೇ ಇಲ್ಲ ಹೆತ್ತವಳು ಹಾಗೂ ಹುಟ್ಟೂರಿನ ಮುಂದೆ ಅದ್ಯಾವುದು ಲೆಕ್ಕಕ್ಕಿಲ್ಲ ಅಂತ ಬೆಂಗಳೂರಿನಲ್ಲೇ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಕರ್ನಾಟಕದ ಗಡಿ ಭಾಗದ ಹೊಸೂರಿನಲ್ಲಿರೋ ತಂದೆಯ ಒಡೆತನದ ಜಮೀನಿನಲ್ಲಿ ಸ್ವಂತ ಉದ್ಯಮ ಮಾಡ್ತಾ ಇದ್ದಾರೆ ಆತ್ಮೀಯರೇ ಕಾವ್ಯಾ ನಾಗ್ ಮನಸ್ಸು ಮಾಡಿದ್ರೆ ಅಪ್ಪ ಅಮ್ಮನಂತೆ ಸಿನಿಮಾ ರಂಗದಲ್ಲಿ ಸ್ಟಾರ್ ಆಗಬಹುದಿತ್ತು ಅವರಿಗೇನು ಅವಕಾಶಗಳು ಇಲ್ಲದೆ ಸಿನಿಮಾ ರಂಗದಿಂದ ದೂರ ಉಳಿದವರಲ್ಲ ಆದ್ರೆ ಅದ್ಯಾಕೋ ಅಪ್ಪ ಅಮ್ಮ ಆಯ್ದುಕೊಂಡ ಕ್ಷೇತ್ರ ಮಗಳಿಗೆ ಇಷ್ಟ ಆಗಲೇ ಇಲ್ಲ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು ನನ್ನಲ್ಲಿರೋ ಪ್ರತಿಭೆಯನ್ನ ಪ್ರೂವ್ ಮಾಡ್ತೀನಿ ಅಂತ ಅದೆಷ್ಟೋ ಕಲಾವಿದರು ಕಾದುಕೊಳ್ತಿರ್ತಾರೆ ಆದ್ರೆ ಅವಕಾಶ ಅನ್ನೋದು ಇವರ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದರೂ ಕಾವ್ಯಾ ನಾಗ್ ಮಾತ್ರ ಬಣ್ಣದ ಬದುಕಿನತ್ತ ಕಣ್ಣೆತ್ತಿಯೂ ನೋಡಲಿಲ್ಲ ಹಲವು ನಿರ್ದೇಶಕರು ಅರುಂಧತಿ ನಾಗ್ಗೆ ಅಪ್ರೋಚ್ ಸಹ ಮಾಡದ್ರಂತೆ ಅಮ್ಮ ನಿಮ್ಮ ಮಗಳನ್ನ ಹಾಕೊಂಡು ಸಿನಿಮಾ ಮಾಡ್ತೀವಿ ನೀವು ಅವರನ್ನ ಒಪ್ಪಿಸಿ ಅಂತ ಆದ್ರೆ ಕಾವ್ಯಾ ನಾಗ್ ಮಾತ್ರ ಸಿನಿಮಾ ಜಗತ್ತಿನ ಸಹವಾಸವೇ ಬೇಡ ಅಂತ ದೂರ ಉಳಿದು ಬಿಟ್ರು ಆದ್ರೆ ಅಪ್ಪ ಹಾಕಿಕೊಟ್ಟ ಮಾರ್ಗದಲ್ಲೇ ಮಗಳು ಕಾವ್ಯಾ ನಾಗ್ ನಡೀತಾ ಇದ್ದಾರೆ ಆತ್ಮೀಯರೇ ನಾವು ಆರಂಭದಲ್ಲೇ ಹೇಳಿದಂತೆ ಶಂಕರ್ ನಾಗ್ ಅವರ ಯಾವುದೇ ಸಿನಿಮಾ ನೋಡಿ ಅದರಲ್ಲೊಂದು ಉತ್ತಮ ಸಂದೇಶ ಇರ್ತಾ ಇತ್ತು ನಾನ್ ಮಾಡೋ ಸಿನಿಮಾದಿಂದ ಸಮಾಜಕ್ಕೆ ಏನನ್ನಾದ್ರೂ ಸಂದೇಶ ಕೊಡಬೇಕು 4 ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕು ಅನ್ನೋದು ಶಂಕರ್ ನಾಗ್ ಅವರ ಕನಸಾಗಿತ್ತು ಇದೇ ಹಾದಿಯಲ್ಲಿ ಇವತ್ತು ಮಗಳು ಕಾವ್ಯಾ ನಾಗ್ ನಡೀತಿದ್ದಾರೆ ಆದ್ರೆ ಆಯ್ದುಕೊಂಡ ಕ್ಷೇತ್ರ ಬೇರೆ ಕಾವ್ಯಾ ಶುರು ಮಾಡಿರೋ ಉದ್ಯಮದಿಂದ ಅದೆಷ್ಟೋ ರೈತರಿಗೆ ಸಹಕಾರಿ ಆಗ್ತಿದೆ ಆತ್ಮೀಯರೇ ಕಾವ್ಯಾ ನಾಗ್ ಕೊಕೊನೆಸ್ ಅನ್ನೋ ಕಂಪನಿಯೊಂದನ್ನ ನಡೆಸ್ತಾ ಇದ್ದು ರಾಸಾಯನಿಕ ಮುಕ್ತ ಸಾಬೂನು ಮತ್ತು ರಾಸಾಯನಿಕ ಮುಕ್ತ ಎಣ್ಣೆಯನ್ನ ಉತ್ಪಾದಿಸ್ತಾ ಇದ್ದಾರೆ ಈ ಕಂಪನಿಯ ಮೂಲಕವೇ ಸಂಕಷ್ಟದಲ್ಲಿರುವ ಅದೆಷ್ಟೋ ಮಹಿಳೆಯರಿಗೆ ಸ್ವ ಉದ್ಯೋಗ ಅವಕಾಶ ನೀಡ್ತಾ ಇದ್ದಾರೆ ಈ ಮೂಲಕ 16 ಕುಟುಂಬದಲ್ಲಿ ಒಲೆ ಉರಿಯುವಂತೆ ಮಾಡಿದ್ದಾರೆ ಇಲ್ಲಿ ಉತ್ಪತ್ತಿಯಾಗುವ ಶುದ್ಧ ತೆಂಗಿನ ಬೆಂಗಳೂರಿನ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಕೊಕೊನೆಸ್ ವೆಬ್ಸೈಟ್ ಹಾಗೂ ಅಮೆಜಾನ್ ನಂತಹ ಆನ್ಲೈನ್ ತಾಣಗಳಲ್ಲೂ ಮಾರಾಟ ಆಗ್ತಾ ಇದೆ ಸಿನಿಮಾ ಬಗ್ಗೆ ಒಂಚೂರು ಆಸಕ್ತಿ ಇಲ್ಲದ ಕಾವ್ಯಾ ನಾಗ್ ತಾವು ಓದಿದ ಸಬ್ಜೆಕ್ಟ್ ನಲ್ಲೇ ಏನನ್ನಾದ್ರೂ ಸಾಧಿಸಬೇಕು ಅಂತ ಈ ಕ್ಷೇತ್ರವನ್ನ ಆಯ್ದುಕೊಂಡಿದ್ದಾರೆ ಆಕ್ಚುಲಿ ಈ ತೆಂಗಿನ ಎಣ್ಣೆ ಉತ್ಪಾದನೆಯನ್ನೇ ಯಾಕೆ ಮಾಡಬೇಕು ಅನ್ನೋ ಯೋಚನೆ ಇವರಲ್ಲಿ ಮೂಡಿದ್ದೇ ಡಿಫ್ರೆಂಟ್ ನಮ್ಮ ನೆಲದಲ್ಲಿ ತೆಂಗು ಹೇರಳವಾಗಿದೆ ಆದ್ರೆ ಅದನ್ನ ಸರಿಯಾಗಿ ಬಳಸುವಲ್ಲಿ ನಾವು ಸೋತಿದ್ದೇವೆ ನಮ್ಮ ಪರಂಪರೆಯ ಜ್ಞಾನಕ್ಕೂ ಗುಡ್ ಬೈ ಹೇಳಿ ವಿದೇಶಿ ಪ್ರಾಜೆಕ್ಟ್ಗಳ ಮೇಲೆ ಅವಲಂಬಿತರಾಗಿದ್ದೇವೆ ನಮ್ಮ ನೆಲದ ಸಂಪನ್ಮೂಲ ಹಾಗೂ ಜ್ಞಾನವನ್ನ ಮುಂದುವರಿಸಿಕೊಂಡು ಹೋಗಬೇಕು ಜೊತೆಗೆ ಅದರ ಉಪಯೋಗದ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕಾಗಿಯೇ ಕೊಕೊನೆಸ್ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರಂತೆ ಆತ್ಮೀಯರೇ ಒಮ್ಮೆ ಇತಿಹಾಸ ಕೆದಕಿದ್ರೆ ನಮ್ಮ ಮಣ್ಣಿಗೂ ತೆಂಗಿನ ಎಣ್ಣೆಗೂ ಅದೆಷ್ಟೋ ವರ್ಷಗಳ ಬಂಧ ಇದೆ ನಮ್ಮ ಪರಂಪರೆಯಲ್ಲಿ 200 ವರ್ಷಗಳ ಹಿಂದೆಯೇ ಈ ತೆಂಗಿನ ಹಾಲಿನ ಬಳಕೆಯನ್ನ ಮಾಡ್ತಾ ಇದ್ರು ಆದ್ರೀಗ ಇದರ ಬಳಕೆ ಬಗ್ಗೆಯೂ ಗೊತ್ತಿಲ್ಲ ಇದೇ ಕಾರಣಕ್ಕಾಗಿ ನಮ್ಮವರಿಗೂ ನಮ್ಮ ನೆಲದ ಆರೋಗ್ಯಕರ ಪರಂಪರೆಯ ಬಗ್ಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆ ಕೈಗೆತ್ತಿಕೊಂಡಿದ್ದಾರೆ ರೈತರಿಂದ ತೆಂಗಿನಕಾಯಿಯನ್ನ ಖರೀದಿಸೋ ಕಾವ್ಯಾ ನಾಗ್ ಹಲವರಿಗೆ ಉದ್ಯೋಗ ನೀಡೋದಷ್ಟೇ ಅಲ್ಲದೆ ರೈತರಿಗೆ ಆದಾಯದ ಮೂಲ ಆಗಿದ್ದಾರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಹೆಸರನ್ನ ಮುಂದಿಟ್ಕೊಂಡು ಬೆಳಿಬೇಕು ಅನ್ನೋರೇ ಹೆಚ್ಚು ಆದ್ರೆ ಕಾವ್ಯಾ ನಾಗ್ ಇದ್ಯಾವುದರ ಗಂಧಗಾಳಿಯೂ ಇಲ್ಲದೆ ನಮ್ಮ ಜನಕ್ಕೆ ಏನನ್ನಾದ್ರೂ ಮಾಡಬೇಕು ನಮ್ಮ ಮಣ್ಣಿನ ಪರಂಪರೆಯನ್ನ ಮತ್ತಷ್ಟು ವಿಸ್ತಾರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದಾರಲ್ಲ ನಿಜಕ್ಕೂ ಗ್ರೇಟ್ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ